Bart? Yeah. Bart? Oh! Nina! Yeah, but... ಚೆನ್ನಾಗಿದೆ ರಾಮಯ್ಯ ಬಾರಿ ಯಾರು ಬರೀದಾರೆ ನೋಡು ಚೆನ್ನಾಗಿದೆ ನೀನು ಬಂದಿದ್ದು ತುಂಬಾ ಸಂತೋಷ ಅನಿಲ್ಲ ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ ಅವೆಲ್ಲ ಆಮೇಲೆ ಮಾತನಾಡೋಣ ಇವಾಗ ನೀನೇನು ಊಟ ಮಾಡ್ತೀಯೋ ಅಥವಾ ಟಿಫಿನ್ ತಗೋತೀಯೋ ನಾನು ದಿನ ಊಟ ಮಾಡ್ತಿರೋದು ನೀವಿಟ್ಟು ಭಿಕ್ಷೆ ತಾನೆ ಅದೆಲ್ಲ ನಾನು ನಿನ್ ಕೇಳಿದ್ದು ನಿನಗ ಈ ಮನೆ ಗೆಸ್ಟ್ ಹೌದೌದು ಇಷ್ಟು ದೂರದಿಂದ ಬಂದ್ಮೇಲೆ ಸುಮ್ಮನೆ ಇರಕ್ಕಾಗುತ್ತೇನು ಹಸು ಅಂದ್ರೆ ಹಸು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇಲ್ಲಿಂದ ಕದ್ಲದು ಗುಡ್ ಗುಡ್ ರಾಮಯ್ಯ ಹೋಗಿ ಫಸ್ಟ್ ಕ್ಲಾಸ್ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಟ್ಟು ಹೌದು ಮತ್ತೆ ನೀನ ಸಮಾಚಾರ ಬುದ್ಧಿ ಓಸಿ ಬರ್ತೀರಾ ಒಂದ್ ನಿಮಿಷ ಬಂದ್ಬಿಡ್ತೀನಿ ಬುದ್ಧಿ ಅಡಿಗೆ ಮಾಡಕ್ಕೆ ಅಕ್ಕಿ ಬ್ಯಾಳೆ ಏನು ಇಲ್ಲ ಬುದ್ಧಿ ಇನ್ನೇನಿಲ್ಲ ಸಮಾಚಾರ ಏನ್ ಬಂದೆ ನಾನು ನಿಮ್ ಹತ್ರ ಒಂದು ವಸ್ತು ಬೇಡ ತಗೊಂಡು ಹೋಗೋಣ ಅಂತ ಬಂದೆ ನನ್ನಿಂದಾನೆ ಹೌದು ನಮ್ಮಂತವ್ರು ಕೇಳೋದೇನಿದ್ರು ನಿಮ್ ಹತ್ರ ತಾನೆ ಯಾರ್ ಕೈ ಎತ್ ಕೊಡ್ತಾರೋ ಅವ್ರ ಸುತ್ತಮುತ್ತ ತಾನೇ ಕೈ ಚಾಚೋ ಜನ ಇರೋದು ಬಂದ್ಬಿಟ್ಟೆ ಬಂದ್ಬಿಟ್ಟೆ ಒಂದು ನಿಮಿಷ ಕಸ್ತೂರಿ ನಿವಾಸದ ವಂಶದವರಲ್ಲಿ ಇದುವರೆಗೆ ಯಾರು ಯಾರಿಗೂ ಏನೂ ಇಲ್ಲ ಅಂತವರಲ್ಲ ಈಗ ನೀಲಾ ನನ್ನನ್ನು ಏನೋ ಕೇಳೋದಕ್ಕೆ ಬಂದಿದ್ದಾನೆ ನನಗೇನೂ ದಿಕ್ಕು ತೋಚದೆ ನಿನ್ನ ಹತ್ರ ಬಂದಿದ್ದೀನಿ ಅವಳೇನೇ ಕೇಳಿದ್ರು ನನ್ನಲ್ಲಿರೋದನ್ನ ಮಾತ್ರ ಕೇಳೋ ಹಾಗೆ ಮಾಡು ಪ್ರಭು ಇದಿಷ್ಟೇ ನಾನು ನಿನ್ನ ಬೇಡ್ಕೊಳ್ಳೋದು ಹೇಗಿತ್ತಿಲ್ಲ ಊಟ ತುಂಬಾ ಚೆನ್ನಾಗಿ ಈಗ ಹೇಳು ಅದೇನೋ ಬೇಕು ಅಂದಿಲ್ಲ ರಾಣಿ ಹೊರಟು ಈಗ ಆ ವಿಷಯನ್ನ ಯಾಕೆ ಜ್ಞಾಪಿಸ್ತೀಯ ಈಗ ನನ್ನ ಎರಡನೇ ಮಗು ಅದಕ್ಕೂ ಮೈ ಹುಷಾರಾಗಿದೆ ಯಾಕೆ ಜ್ವರ ಬಂದು ಮಲಗ್ಬಿಟ್ಟಿದೆ ಸ್ನಾನ ಕೂಡ ಸರಿಯಾಗಿಲ್ಲ ಸನ್ನಿ ಬಂದು ಏನೇನೂ ಮಾತಾಡುತ್ತೆ ಡಾಕ್ಟರ್ ತೋರಿಸಲಿಲ್ಲ ಅವನೇ ಹೇಳಿದ ಚಂದ್ರು ಅವ್ರ ವಿಷಯ ನಿಮ್ಗೆ ಗೊತ್ತಿಲ್ವೇನು ನೀವು ಕಸ್ತೂರಿ ನಿವಾಸ ಬಿಟ್ಟಮೇಲೆ ಅವ್ರ ಗಡ್ಡ ಬಿಟ್ಕೊಂಡು ಒಂಥರ ಸನ್ಯಾಸ ಆಗೋಗ್ಬಿಟ್ರು ಹೇಳಲಿಲ್ಲ ಈಗ ನನ್ನಿಂದ ಏನಾಗ್ಬೇಕು ನಿನ್ ಮಗುಗೋಸ್ಕರ ಬೇಕಾದ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೇನೆ ನೀವಿಂಥ ಧಾರಾಳವಾದ ಮನಸ್ಸಿನವರು ಅಂತ ತಾನೇ ಬಂದಿದ್ದು ನೀವು ನನ್ನ ಮದುವೆಯಲ್ಲಿ ಒಂದು ಚಿನ್ನದ ಪಾರವಾಳೆ ಕೊಟ್ಟಿದ್ರಿ ಯಾಕ ಇದೆಯೇ ಹೌದು ಯಾವಾಗ್ಲೂ ಅದನ್ನಿಟ್ಕೊಂಡೇ ಇವನು ಆಡ್ತಾ ಇದ್ದ ಈಗ ಜ್ವರ ಬಂದ್ಮೇಲೆ ದೊಡ್ಡಪ್ಪನ ಹತ್ರ ಇರೋ ನಿಜವಾದ ಪಾರವಾಳ ತಂದ್ಕೊಡು ಅಂತ ಹಠ ಮಾಡ್ತಿದ್ದ ಇದ್ರಲ್ಲಿ ಕೂಡ ಅದೇ ಕನವರಿಕೆ ಡಾಕ್ಟರ್ ಕೂಡ ಅದು ಬಂದ್ರೆ ಮಗು ಬೇಗ ಹುಷಾರಾಗುತ್ತೆ ಅಂತ ಹೇಳಿದ್ರು Thank you.
ಜೀವನದಲ್ಲಿ ನಂದು ಅಂತ ಇದ್ದದ್ದನ್ನೆಲ್ಲ ಒಂದೊಂದ ಕಿತ್ಕೊಂಡ್ಬಿಟ್ಟೆ. ನಾನು ಕುಗ್ಗಲಿಲ್ಲ, ತಗ್ಗಲಿಲ್ಲ, ಜಗ್ಲಿಲ್ಲ, ಯಾರು ಏನು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಈಗ ಈಗ ಕಡೆಗೆ ನನ್ನ ಬಾಯಿನಲ್ಲಿ ನನ್ನ ಬಾಯಿನಲ್ಲಿ ಇಲ್ಲ ಅಂತ ಹೇಳಿಸೋದಕ್ಕೋಸ್ಕರ ನನ್ನ ಇಲ್ಲಿವರೆಗೂ ಜೀವಂತವಾಗಿಟ್ಟಿದ್ದೀಯ ಪ್ರಭು. ನಿಂಗೆ ಅರ್ಥವಾಗ್ಲಿಲ್ವೇನವ್ವ, ಇಲ್ಲಿ ಗಂಟ ಕುಂತ್ಕೊಂಡ್ ತಿಂದಿಯಲ್ಲ ರುಚಿ ಆಗದೆ ಅಂತಂದಿಯಲ್ಲ, ಅದೇ ಪಾರ್ವಾಳ ನಾ ಮಾರಿ ಬಂದು ದುಡ್ಡಾಗ ಮಾಡಿದ್ದು ಕಣವ. ನೀ ಚಂದಾಗಿರ್ಬೇಕು, ನಿಜವಾಗ್ಲೂ ಚಂದಾಗಿರ್ಬೇಕು. ನಮ್ ದಣಿ ಇಬ್ರು ಅನಾಥರು ಸಾಕಿದ್ರು ನಿಮ್ಮನ್ನ, ಚಂದ್ರಪ್ಪನ್ನ ಕೇಳ್ದಂಗ್ ಕೊಟ್ರು, ಬೇಕಾದಂಗ್ ಮಾಡಿದ್ರು, ಅವ್ರಕ್ಕೆ ಒಳ್ಳೆ ಬಹುಮಾನ ಕೊಟ್ರಿ, ಮನೆ ಕಸ್ಕೊಂಡ್ರಿ, ಹಣ ಕಸ್ಕೊಂಡ್ರಿ, ಅಂತ ಕಸ್ಕೊಂಡ್ರಿ, ಮೇ ಪದವಿ ಕಸ್ಕೊಂಡ್ರಿ, ಕಡೆ ಉಳಿದಿದ್ದು ಪಾರವಾಡ ಕಸ್ಕೊಳಕ್ಕೂ ಬಂದ್ಬಿಟ್ರಿ. ಸಮಾಧಾನ ಆಯ್ತೇನವ್ವ? ಹೋಗವ, ಇನ್ನು ಅವರಿಂದ ಏನನ್ ಕಸ್ಕೊಂಡ ಕೂತಿದ್ದೆ, ಹೋಗವ. ಹೃದಯ ಆಯ್ತಾ ನಿನ್ ಲೋಕದಾಗ? ಇದೇ ನನ್ನ ನ್ಯಾಯ, ಇದೇ ನನ್ನ ನೀತಿ. ಅಯ್ಯೋ, ಈ ಕೋಲನ ನೋಡುತ್ತಲ್ಲ, ಈ ಮುಕ್ಕು ಜೀವ ಉಳಿಸಿರೋದು ನೀ ದೇವಾಲ ಕಲ್ಲು ಕಲ್ಲು. ಮಹಾದಾನಿ ಇದ್ದ ಹೀಗ್ ಬಾದ ಅಂತ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಎಲ್ರಿಗೂ ಗೊತ್ತಾಗ ಮಾಡ್ತ. ಇಲ್ಲ ಚಂದ್ರಪ್ಪ, ಹಂಗ್ ಮಾಡೋ ಹಂಗಿಲ್ಲ. ಇದ್ರಾಗಿರೋ ಕಾಗದ ತಗೊಂಡ್ ನೋಡಿ, ಎಲ್ಲ ಗೊತ್ತಾಯ್ತದೆ. ನಾನಿನ್ನು ಹೆಚ್ಚು ದಿನ ಬದುಕಿರ್ಲಾರೆ. ಕಸ್ತೂರಿ ನಿವಾಸದ ಆಸ್ತಿಯಲ್ಲಿ ಕಡೆಯದಾಗಿ ಉಳಿದಿರುವ ಹಣವನ್ನು ಇದರೊಂದಿಗೆ ಇಟ್ಟಿರುತ್ತೇನೆ. ಈ ಹಣದಿಂದಲೇ ನನ್ನ ಶವ ಸಂಸ್ಕಾರ ನಡೆಯಬೇಕು. ನನ್ನನ್ನು ನನ್ನ ರಾಣಿಯ ಪಕ್ಕದಲ್ಲಿಯೇ ಮಣ್ಣು ಮಾಡಬೇಕು. ರವಿ ನೋಡಿದ್ರ ಚಂದ್ರಪ್ಪ, ನೋಡಿ ನೋಡಿ ಅಕ್ಕಯ್ಯ, ಈಗಲೂ ಭೂಮಿನೇ ನೋಡ್ತಾ ಇದೆ, ಆಕಾಶ ನೋಡ್ತಾ ಇಲ್ಲ, ಈಗ್ಲೂ ಭೂಮಿನೇ ನೋಡ್ತಾ ಇದ್ದೆ. ಬಂಧುಗಳೇ, ಹಿರಿಯ ಮನೆತನದಲ್ಲಿ ಹುಟ್ಟಿ ಹಿರಿತನದಲ್ಲಿಯೇ ನಡೆದು ಹಿರಿಯ ವ್ಯಕ್ತಿಯಾಗಿ ಬಾಳಿ ನಮ್ಮಿಂದ ಕಣ್ಮರೆಯಾದ ಶ್ರೀ ರವಿಯವರ ಜ್ಞಾಪಕಾರ್ಥವಾಗಿ ನನ್ನ ಸರ್ವಸ್ವವನ್ನು ಕಸ್ತೂರಿ ನಿವಾಸದ ಟ್ರಸ್ಟ್ ಅನ್ನಾಗಿ ಮಾಡಿ ಎಲ್ಲ ದಾನ ಧರ್ಮಗಳನ್ನು ಅವರ ಹೆಸರಿನಲ್ಲೇ ನಡೆಸಬೇಕೆಂಬುದೇ ನನ್ನ ಆಸೆ.